ಈ ವಿಡಿಯೋದಲ್ಲಿ ನಾವು ದಶಮಾಂಶ ಸಂಖ್ಯೆಗಳ ಸ್ಥಾನ ಬೆಲೆಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಇಲ್ಲೊಂದು ಸಂಖ್ಯೆ ಇದೆ ಈ ಸಂಖ್ಯೆಯನ್ನು ನೋಡಿ ಎರಡು ಮೂರು ಐದು ಅಲ್ವಾ ನೋಡಿ ಇದು ಬಿಡಿ ಸ್ಥಾನ ಒಂದು ಅಂತ ಬರಿತೀನಿ ಒಂದು ಇದು ಹತ್ತರ ಸ್ಥಾನ ಇದನ್ನ ಹತ್ತು ಅಂತ ಬರಿತೀನಿ ಇದು ನೂರರ ಸ್ಥಾನ ಇದನ್ನ ನೂರು ಅಂತ ಬರೆಯೋಣ ನೋಡಿ ಇದರರ್ಥ ಏನು ಇಲ್ಲಿ ನೋಡಿ ಇಲ್ಲಿ ನೂರರ ಸ್ಥಾನದಲ್ಲಿ ಎರಡಿದೆ ಅಂದರೆ ಎರಡು ನೂರುಗಳು ಹತ್ತರ ಸ್ಥಾನದಲ್ಲಿ ಮೂರಿದೆ ಅಂದರೆ ಮೂವತ್ತು ಬಿಡಿ ಸ್ಥಾನದಲ್ಲಿ ಐದಿದೆ ಅಂದರೆ ಐದು ಬಿಡಿಗಳು ಅಲ್ವಾ ಇವನ್ನೆಲ್ಲವನ್ನು ಕುಡಿದ್ರೆ ನೋಡಿ ಎರಡು ನೂರು ಪ್ಲಸ್ ಮೂವತ್ತು ಪ್ಲಸ್ ಐದು ಮಾಡಿದ್ರೆ ಎರಡು ನೂರ ಮೂವತ್ತೈದು ನಮಗೆ ಬರುತ್ತೆ ಈ ಸ್ಥಾನ ಬೆಲೆಗಳ ಬಗ್ಗೆ ನಿಮಗೆ ಪರಿಚಯ ಇದೆ ನೋಡಿ ಇಲ್ಲಿ ಒಂದು ಬಿಂದು ಇಡೋಣ ನೋಡಿ ಈ ಬಿಂದುವನ್ನು ದಶಮಾಂಶ ಬಿಂದು ಅಂತ ಕರಿತೀವಿ ದಶಮಾಂಶ ಬಿಂದುವಿನ ಎಡಗಡೆ ಇರೋ ಸ್ಥಾನಗಳ ಬಗ್ಗೆ ನಿಮಗೆ ಈಗಾಗಲೇ ಪರಿಚಯ ಇದೆ ಇದರ ಎಡಗಡೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಈ ತರ ಹೋಗ್ತಾ ಇರುತ್ತೆ ನೋಡಿ ಬಿಡಿ ಸ್ಥಾನಕ್ಕಿಂತ ಹತ್ತರ ಸ್ಥಾನ ಹತ್ತು ಪಟ್ಟು ಹೆಚ್ಚಾಗಿರುತ್ತೆ ಇಲ್ಲಿ ನೋಡಿ ಹತ್ತರ ಸ್ಥಾನಕ್ಕಿಂತ ನೂರರ ಸ್ಥಾನ ಹತ್ತು ಪಟ್ಟು ಹೆಚ್ಚಾಗಿರುತ್ತೆ ಈ ಕಡೆ ಹೋದಾಗೆಲ್ಲ ಹತ್ತು ಪಟ್ಟು ಅದರ ಸ್ಥಾನ ಹೆಚ್ಚಾಗ್ತಾ ಹೋಗುತ್ತೆ ಈಗ ಹೇಳಿ ದಶಮಾಂಶ ಬಿಂದುವಿನ ಬಲಗಡೆ ಯಾವ ಸ್ಥಾನ ಇರುತ್ತೆ ಅದರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ಯಾ ಇಲ್ಲ ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಬಲಗಡೆ ಒಂದು ಸ್ಥಾನವನ್ನ ಬರೆಯೋಣ ಉದಾಹರಣೆಗೆ ಇಲ್ಲಿ ನಾನು ನಾಲ್ಕನ್ನು ಬರಿತೀನಿ ನೋಡಿ ನಾಲ್ಕು ಇದು ಯಾವುದರ ಸ್ಥಾನ ಇದು ದಶಮಾಂಶ ಸ್ಥಾನಗಳಿವು ಇವು ದಶಮಾಂಶ ಸ್ಥಾನಗಳು ಇಲ್ಲಿ ದಶಾಂಶ ಶತಾಂಶ ಸಹಸ್ರಾಂಶ ಈ ಥರ ಹೋಗ್ತಾ ಇರುತ್ತೆ ಇದು ದಶಾಂಶ ಸ್ಥಾನ ಅಲ್ವಾ ಇಲ್ಲಿ ಹತ್ತನೇ ಒಂದರ ಸ್ಥಾನ ಅಂದ್ರೆ ದಶಾಂಶ ಸ್ಥಾನ ಇದು ಹೇಗೆ ಬರುತ್ತೆ ನೋಡಿ ಈಗಾಗಲೇ ಹೇಳಿದಾಗೆ ಈ ಕಡೆ ಹೋಗ್ತಾ ಇದ್ರೆ ಹತ್ತು ಪಟ್ಟು ಹೆಚ್ಚಾಗ್ತಾ ಹೋಗುತ್ತಲ್ವಾ ಅಂದ್ರೆ ಹತ್ತರಿಂದ ಸ್ಥಾನವನ್ನ ಗುಣಿಸ್ತಾ ಹೋಗ್ತೀವಿ ಬಲಗಡೆ ಹೋದರೆ ನೋಡಿ ದಶಮಾಂಶ ಬಿಂದುವಿನಿಂದ ಬಲಗಡೆ ಹೋದರೆ ಇದನ್ನ ಹತ್ತರಿಂದ ಭಾಗಿಸ್ತಾ ಹೋಗ್ತೀವಿ ಪ್ರತಿಯೊಂದು ಸ್ಥಾನವು ಹತ್ತು ಪಟ್ಟು ಕಡಿಮೆ ಆಗ್ತಾ ಇದೆ ನೋಡಿ ಇದಕ್ಕಿಂತ ಹತ್ತು ಪಟ್ಟು ಕಡಿಮೆ ಇದು ನೂರರ ಸ್ಥಾನಕ್ಕಿಂತ ಹತ್ತರ ಸ್ಥಾನ ಹತ್ತು ಪಟ್ಟು ಕಡಿಮೆ ಇದೆ ಹತ್ತರ ಸ್ಥಾನಕ್ಕಿಂತ ಬಿಡಿ ಸ್ಥಾನ ಹತ್ತು ಪಟ್ಟು ಕಡಿಮೆ ಇದೆ ಬಿಡಿ ಸ್ಥಾನಕ್ಕಿಂತ ದಶಾಂಶ ಸ್ಥಾನ ಹತ್ತು ಪಟ್ಟು ಕಡಿಮೆ ಇದೆ ಅಂದ್ರೆ ಇದನ್ನ ಹತ್ತನೇ ಒಂದು ಅಂತ ಬರೀಬೇಕು ಅಂದ್ರೆ ಒಂದನ್ನ ಹತ್ತು ಭಾಗ ಮಾಡಿದೀವಿ ಈಗ ಇದನ್ನ ಮತ್ತೆ ಹತ್ತು ಭಾಗ ಮಾಡಬೇಕು ಇದು ಶತಾಂಶ ಅಂದ್ರೆ ನೂರಲ್ಲಿ ಒಂದು ಭಾಗ ಅದನ್ನ ಶತಾಂಶ ಅಂತ ಬರಿತೀವಿ ಈ ಕಡೆ ಬರೆದ್ರೆ ಮತ್ತೆ ಇದನ್ನ ಹತ್ತು ಭಾಗ ಮಾಡಬೇಕು ಆವಾಗ ಇದರಲ್ಲಿ ಸಾವಿರ ಬರುತ್ತೆ ಸಾವಿರದಲ್ಲಿ ಒಂದು ಭಾಗ ಈ ಕಡೆ ಹೋಗ್ತಾ ಇದ್ರೆ ಹತ್ತರಿಂದ ಭಾಗಿಸ್ತಾ ಹೋಗ್ಬೇಕು ಅಲ್ವಾ ಹಿಂದೆ ಹೋಗ್ತೀನಿ ಈಗ ಇದು ಹತ್ತನೇ ನಾಲ್ಕಲ್ವಾ ನೋಡಿ ಇದು ದಶಾಂಶ ಸ್ಥಾನದಲ್ಲಿ ನಾಲ್ಕಿದೆ ಇಲ್ಲಿ ಹತ್ತನೇ ನಾಲ್ಕನ್ನ ಸೇರಿಸೋಣ ಪ್ಲಸ್ ಹತ್ತನೇ ನಾಲ್ಕು ಈಗ ನೋಡಿ ಇದು ಪೂರ್ಣ ಸಂಖ್ಯೆ ಇದು ಭಿನ್ನರಾಶಿ ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯೋದಾದರೆ ಎರಡು ನೂರು ಪ್ಲಸ್ ಮೂವತ್ತು ಪ್ಲಸ್ ಐದು ಅಂದರೆ ಎರಡು ನೂರ ಮೂವತ್ತೈದು ಇವನ್ನೆಲ್ಲ ಕೂಡ್ ಬರೀತೀನಿ ನೋಡಿ ಎರಡು ನೂರ ಮೂವತ್ತ ಐದು ಹತ್ತನೇ ನಾಲ್ಕನ್ ಹಾಗೆ ಬರೆಯೋಣ ನೋಡಿ ಹತ್ತನೇ ನಾಲ್ಕು ಅಲ್ವಾ ನೋಡಿ ಎರಡು ನೂರ ಮೂವತ್ತೈದು ಹತ್ತನೇ ನಾಲ್ಕು ಇದನ್ನು ಮಿಶ್ರ ಬಿ ರೂಪದಲ್ಲಿ ಈಗ ಬರೆದಿದ್ದೀವಿ ಈಗ ಇದರ ಬಗ್ಗೆ ಇನ್ನೊಂದು ಸಂಖ್ಯೆಯಲ್ಲಿ ಹೆಚ್ಚಾಗಿ ತಿಳಿದುಕೊಳ್ಳೋಣ ಉದಾಹರಣೆಗೆ ಸೊನ್ನೆ ಬಿಂದು ಏಳು ಆರು ನೋಡಿ ಸೊನ್ನೆ ಬಿಂದು ಏಳು ಆರು ಏಳು ಆರು ನೋಡಿ ಸೊನ್ನೆ ಬಿಂದು ಏಳು ಆರು ಅಂದರೆ ನೋಡಿ ಇದು ಸ್ಥಾನ ನೋಡಿ ಇದು ಒಂದು ಇದು ಹತ್ತನೇ ಒಂದರ ಸ್ಥಾನ ಅಂದ್ರೆ ಬಿಡಿ ಸ್ಥಾನವನ್ನ ಹತ್ತು ಭಾಗ ಮಾಡಿದಾಗ ಈ ಸ್ಥಾನ ಬರುತ್ತೆ ಇದನ್ನ ದಶಾಂಶ ಸ್ಥಾನ ಅಂತ ಕರಿತೀವಿ ಹದಿನಿ ತರ ಬರೆಯೋಣ ಇದು ದಶಾಂಶ ಅದೇ ತರ ಇದು ಶತಾಂಶ ಇನ್ನೂ ಒಂದ್ ಎರಡು ಮೂರು ಸ್ಥಾನನ ಈ ಕಡೆ ಬರೀಬಹುದು ಸಹಸ್ರಾಂಶ ದಶ ಸಹಸ್ರಾಂಶ ಈ ಥರ ಬರಿತಾ ಹೋಗ್ಬೋದು ಇಲ್ಲಿ ನೋಡಿ ಇನ್ ಯಾವ ತರ ಬರೆಯೋದು ಈ ಬಿಡಿ ಸ್ಥಾನವನ್ನ ಬಿಡಿ ಅಲ್ವ ಇದು ಬಿಡಿ ಸ್ಥಾನದಲ್ಲಿ ಎಷ್ಟು ಬಿಡಿಗಳಿದಾವೆ ಸೊನ್ನೆ ಬಿಡಿಗಳಿದಾವೆ ಅದನ್ನ ಈ ತರ ಬರೆಯೋಣ ಸೊನ್ನೆ ಬಿಡಿಗಳು ಪ್ಲಸ್ ನೋಡಿ ದಶಮಾಂಶ ಬಿಂದು ಆದಮೇಲೆ ದಶಮಾಂಶ ಸ್ಥಾನಗಳು ಬರ್ತವೆ ಈ ಕಡೆ ಹೋದಂತೆಲ್ಲ ಈ ಸ್ಥಾನಗಳು ಬಿಡಿ ಸ್ಥಾನಕ್ಕಿಂತ ಕಡಿಮೆ ಹಾಕ್ತಾ ಹೋಗ್ತಿರ್ತವೆ ಈಗ ಏಳು ದಶಾಂಶಗಳಿದಾವೆ ಪ್ಲಸ್ ಏಳು ದಶಾಂಶಗಳು ಪ್ಲಸ್ ಆರು ಶತಾಂಶ ಪ್ಲಸ್ ಆರು ಶತಾಂಶ ಈ ತರ ಬರೆದಿದ್ದೀವಿ ಇನ್ನು ಯಾವ ತರ ಬರೀಬಹುದು ಸೊನ್ನೆ ಬಿಡಿಗಳನ್ನು ನಾವು ಸೊನ್ನೆ ಅಂತ ಬರೆಯೋಣ ಸೊನ್ನೆ ಪ್ಲಸ್ ಏಳು ದಶಾಂಶಗಳನ್ನ ನೋಡಿ ಇದು ಹತ್ತನೇ ಒಂದಲ್ವಾ ಏಳು ಹತ್ತನೇ ಒಂದುಗಳಿದ್ದಾವೆ ಅದನ್ನ ನಾವು ಈ ತರ ಬರೆಯೋಣ ನೋಡಿ ಹತ್ತನೇ ಏಳು ಹತ್ತನೇ ಏಳು ಅಂತಂದ್ರೆ ಏಳು ದಶಾಂಶ ಪ್ಲಸ್ ಆರು ಶತಾಂಶ ಅಂತಂದ್ರೆ ಶತಾಂಶ ಅಂತಂದ್ರೆ ನೂರನೇ ಒಂದಲ್ವಾ ಎಷ್ಟಿದಾವೆ ಅಂತವು ಆರಿದವೆ ಅಂದ್ರೆ ನೂರನೇ ಆರು ಈಗ ಈ ಪೂರ್ಣ ಸೊನ್ನೆ ಇರೋದ್ರಿಂದ ಇದನ್ನ ತೆಗೆದು ಇವೆರಡನ್ನ ಕೂಡಬೇಕು ಇವೆರಡನ್ನ ಕೂಡಬೇಕು ಅಂದ್ರೆ ಛೇದ ಸಮ ಮಾಡ್ಕೋಬೇಕು ಯಾವ ರೀತಿ ಛೇದ ಸಮ ಮಾಡ್ಕೊಳೋದು ನೋಡಿ ಇಲ್ಲಿ ಹತ್ತನೇ ಏಳಕ್ಕೆ ಅಂಶ ಮತ್ತು ಛೇದಗಳಿಗೆ ಹತ್ತರಿಂದ ಗುಣಿಸೋಣ ಏಳನ್ನು ಹತ್ತರಿಂದ ಗುಣಿಸಿದ್ರೆ ಎಪ್ಪತ್ತು ಬರುತ್ತೆ ಅಲ್ವಾ ಅದೇ ತರ ಛೇದದಲ್ಲಿರೋ ಹತ್ತನ್ನು ಹತ್ತರಿಂದ ಗುಣಿಸಿದ್ರೆ ನೂರು ಬರುತ್ತೆ ನೋಡಿ ಇವೆರಡು ಸಮಾನ ಭಿನ್ನ ರಾಶಿಗಳು ಪ್ಲಸ್ ಈ ನೂರನೇ ಆರನ್ನ ಹಾಗೆ ಬರೆಯೋಣ ನೂರನೇ ಆರು ಈಕ್ವಲ್ಸ್ ಇವೆರಡನ್ನ ಕೂಡ್ಬೋದಲ್ವಾ ಛೇದಗಳು ನೋಡಿ ಸಮಯ ಇದೆ ಅಂಶಗಳನ್ನು ಕೂಡಿದಾಗ ನಮ್ಗೇನು ಬರುತ್ತೆ ಎಪ್ಪತ್ತು ಪ್ಲಸ್ ಆರು ಎಪ್ಪತ್ತಾರು ಎಪ್ಪತ್ತಾರು ನೂರ ಹಾಗೆ ಬರೆಯೋಣ ನೂರನೇ ಎಪ್ಪತ್ತಾರು ಒಟ್ಟು ಎಪ್ಪತ್ತಾರು ಶತಾಂಶಗಳಿದಾವೆ ನಮಗೆ ಅಂದ್ರೆ ಎಪ್ಪತ್ತಾರು ಶತಾಂಶಗಳು ಅಂತಂದ್ರೆ ಏಳು ದಶಾಂಶಗಳು ಮತ್ತು ಆರು ಶತಾಂಶಗಳು ಇಲ್ಲಿ ನೋಡಿ ಹತ್ತು ಶತಾಂಶ ಸೇರಿ ಒಂದು ದಶಾಂಶ ಆಗಿದೆ ಅಂದ್ರೆ ಏಳು ದಶಾಂಶ ಅಂತಂದ್ರೆ ಇದರಲ್ಲಿ ಎಪ್ಪತ್ತು ಶತಾಂಶಗಳಿರುತ್ತೆ ಇಲ್ಲಿ ನೋಡಿ ಸೊನ್ನೆ ಪಾಯಿಂಟ್ ಏಳು ಆರನ್ನು ನಾವು ಎಪ್ಪತ್ತಾರು ಶತಾಂಶಗಳು ಅಂತ ಓದ್ಬೋದು ಅಥವಾ ಏಳು ದಶಾಂಶಗಳು ಮತ್ತು ಆರು ಶತಾಂಶ ಅಂತಲೂ ಓದ್ಬೋದು ಇಲ್ಲಿ ಇನ್ನೆರಡು ಸ್ಥಾನ ಇದಾವಲ್ಲ ಇವನ್ ಹೀಗೆ ಮಾಡ್ತಾ ಹೋದರೆ ಇಲ್ಲಿ ಸಹಸ್ರಾಂಶ ದಶ ಸಹಸ್ರಾಂಶ ಈ ತರನೇ ಬರ್ತಾ ಹೋಗುತ್ತೆ